ओम शांति। मुरली का तारीख है 21/5/2021। मुरली दिनांक 21/5/2021। मीठे बच्चे सदैव याद रखो, बहुत गई तोड़ी रही, अब तो घर चलना है, इस चीची शरीर और दुनिया को भूल जाना है। मधुर मक्कले सदा ನೆನಪಿಟ್ಟುಕೊಳ್ಳಿ, ಬಹಳಷ್ಟು ಸಮಯ ಸಮಾಪ್ತಿಯಾಗಿದೆ, ಸ್ವಲ್ಪ ಸಮಯ ಮಾತ್ರ ಉಳಿದಿದೆ, ಈಗ ನಾವು ಮನೆಗೆ ಹೋಗಬೇಕು। ಈ ಚೀಚಿ ಶರೀರ ಮತ್ತು ಜಗತ್ತನ್ನು ನಾವೀಗ ಮರೆತು ಬಿಡಬೇಕು। ಪ್ರಶ್ನೆ ಕೌನ್ಸಾ ನಶ ನಿರಂತರ ರಹೇತು ಸ್ಥಿತಿ ಬಡಿ ಫಸ್ಟ್ ಕ್ಲಾಸ್ ಹೋಗಿ। ಪ್ರಶ್ನೆ ಯಾವೊಂದು ನಶೆ ನಿರಂತರ ಇದ್ದಾಗ ಸ್ಥಿತಿ ಬಹಳಷ್ಟು ಚೆನ್ನಾಗಿ ಇರುತ್ತದೆ। ಉತ್ತರ निरंतर नशा रहे की मिरुआ मौत मल्लू का शिकार। हम मल्लुक फरिश्ता बन अपने माशुक के साथ घर जाएंगे, बाकी सब कला सोना है। उत्तर बेक्कीगे चल्लाट इलिगे प्राण संकट अन्नुव मातिन नशे नमगे निरंतर इरबेकु। नावीग सूक्ष्म देवतेगळागी नम्म प्रियतम आगिरुव परमात्म तंदेय जोते वापस मनेगे होगुत्तेवे। ಇನ್ನು ಈ ಕಲಿಯುಗಿ ಜಗತ್ತಿನಲ್ಲಿ ಉಳಿದಿದ್ದೆಲ್ಲವೂ ವಿನಾಶ ಆಗುತ್ತದೆ। ಅಬಹಂ ಇಸ್ ಪುರಾನಿ ಕಾಲ್ ಕೋ ಚೋಡ್ ನೈ ಲೇಂಗಿ। ನಾವೀಗ ಈ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಪಡೆದುಕೊಳ್ಳುತ್ತೇವೆ। ಯಾ ಜ್ಞಾನ್ ಸಾರಾ ದಿನ ಬುದ್ಧಿ ಮೇ ಟಪಕ್ತಾ ರಹೇ ತೋ ಅಪಾರ ಖುಷಿ ರಹೇಗಿ, ಸ್ಥಿತಿ ಫಸ್ಟ್ ಕ್ಲಾಸ್ ಬನ್ ಜಾಯೇಗಿ। ಈ ಜ್ಞಾನ ಇಡೀ ದಿನ ನಮ್ಮ ಬುದ್ಧಿಯಲ್ಲಿ ಹನಿ ಹನಿಯಾಗಿ ಬೀಳುತ್ತಿದ್ದರೆ ನಮಗೆ ಅಪಾರ ಖುಷಿ ಇರುತ್ತದೆ। ನಮ್ಮ ಸ್ಥಿತಿ ಬಹಳಷ್ಟು ಫಸ್ಟ್ ಕ್ಲಾಸ್ ಆಗಿರುತ್ತದೆ। ಗೀತ್ ಯಾ ಕೌನ್ ಆಜ್ ಆಯಾ ಸವೇರೆ ಸವೇರೆ, ಇಂದು ಬೆಳಗ್ಗೆ ಬೆಳಗ್ಗೆ ನಮ್ಮ ಮನಸ್ಸಿನ ಬಾಗಿಲಿಗೆ ಯಾರು ಬಂದರು? ಓಂ ಶಾಂತಿ ಯಾ ಕಿಸ್ನೆ ಕಹ ಬಚ್ಚೋನೆ, ಯಾರು ಬೆಳಗ್ಗೆ ಬೆಳಗ್ಗೆ ನಮ್ಮ ಮನಸ್ಸಿನ ಬಾಗಿಲಿಗೆ ಬಂದರು ಎಂದು ಯಾರು ಹೇಳಿದರು? ಮಕ್ಕಳು ಹೇಳಿದರು। ಅತೀಂದ್ರಿಯ ಸುಖಮಯ ಜೀವನ್ ಮೇ ಆಕರ್ ಕಹತೆ ಹೇ ಬೇಹದ್ ಕಾ ಬಾಪ್ ಆಯಾ ಹುವಾ ಹೇ। ಅತೀಂದ್ರಿಯ ಸುಖದ ಜೀವನದ ಅನುಭವವನ್ನು ಮಾಡುತ್ತಾ ಮಕ್ಕಳು ಹೇಳುತ್ತಾರೆ, ಬೇಹದ್ದಿನ ತಂದೆ ಬಂದಿದ್ದಾರೆ। ಕಿಸ್ಲಿಯೆ ಬೇಹದ್ದಿನ ತಂದೆ ಏಕೆ ಬಂದಿದ್ದಾರೆ? ಇಸ್ ಪತಿ ದುನಿಯಾ ಕೋ ಬದಲ್ ಪಾವನ್ ದುನಿಯಾ ಬನಾನೆ, ಪಾವನ್ ದುನಿಯಾ ಕಿತ್ನಿ ಬಡಿ ಹೋಗಿ, ಈ ಪತಿತ ಜಗತ್ತನ್ನು ಪರಿವರ್ತನೆ ಮಾಡಿ ಪಾವನ ಜಗತ್ತನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ। ಪಾವನ ಜಗತ್ತು ಎಷ್ಟು ದೊಡ್ಡದಾಗಿ ಇರುತ್ತದೆ? ಪತಿ ದುನಿಯಾ ಕಿತ್ನಿ ಬಡಿ ಹೇ ಯಾ ತುಂ ಬಚ್ಚೋಂಕಿ ಬುದ್ಧಿ ಮೇ ಆನಾ ಚಾಹಿಯೇ, ಪತಿತ ಜಗತ್ತು ಎಷ್ಟು ದೊಡ್ಡದಾಗಿದೆ ಅನ್ನುವ ಜ್ಞಾನ ಈಗ ಮಕ್ಕಳ ಬುದ್ಧಿಯಲ್ಲಿ ಇರಬೇಕು। ಯಹ ಕಿತ್ನೆ ಕರೋಡೋ ಮನುಷ್ಯ ಹೇ, ಈ ಪತಿತ ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಮನುಷ್ಯರಿದ್ದಾರೆ। ಇನ್ಕೋ ಪತಿತ್ ಭ್ರಷ್ಟಾಚಾರಿ ದುನಿಯಾ ಕಹತೆ ಹೇ, ಈ ಕಲಿಯುಗಕ್ಕೆ ಪತಿತ ಭ್ರಷ್ಟಾಚಾರಿ ಜಗತ್ತು ಎಂದು ಕರೆಯುತ್ತೇವೆ। ಮೀಟೆ ಮೀಟೆ ಬಚ್ಚೋಂಕು ದಿಲ್ ಮೇ ಆನಾ ಚಾಹಿಯೇ, ಹಮಾರಿ ನಯಿ ದುನಿಯಾ ಕಿತ್ನಿ ಚೋಟಿ ಹೋಗಿ। ಮಧುರಾತಿ ಮಧುರ ಮಕ್ಕಳ ಮನಸ್ಸಿನಲ್ಲಿ ಈ ವಿಚಾರ ಇರಬೇಕು, ನಮ್ಮ ಹೊಸ ಜಗತ್ತು ಎಷ್ಟು ಸಣ್ಣದಾಗಿ ಇರುತ್ತದೆ, ಹಮ್ ಕೈಸೆ ರಾಜ್ಯ ಕರೆಂಗೆ, ಆ ಹೊಸ ಜಗತ್ತಿನಲ್ಲಿ ನಾವು ಹೇಗೆ ರಾಜ್ಯವನ್ನು ಆಳುತ್ತೇವೆ। ಹಮಾರಾ ಭಾರತ್ ಜೈಸ ಕೋಯಿ ದೇಶ್ ಹೋ ನಹಿ ಸಕ್ತ, ಭಾರತದಂತಹ ದೇಶ ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ, ನಮ್ಮ ಭಾರತ ದೇಶದಂತೆ ಬೇರೆ ಯಾವ ದೇಶವೂ ಇರಲು ಸಾಧ್ಯ ಇಲ್ಲ। ಯಾ ಕೋಯಿ ನಹಿ ಸಮಜತೆ ಭಾರತ್ ಸ್ವರ್ಗತ ಉಸ್ ಜೈಸ ಕೋಯಿ ದೇಶ್ ಹೋ ನಹಿ ಸಕ್ತ, ಭಾರತ ಸ್ವರ್ಗ ಆಗಿತ್ತು, ಭಾರತದಂತಹ ದೇಶ ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ ಅನ್ನುವುದು ಯಾರಿಗೂ ಗೊತ್ತಿಲ್ಲ। ತುಮಕೋ ಯಾ ಸಮಜ್ಮೆ ಆತಾ ಹೇ ಯಾ ಭಾರತ್ ಅಬ್ ಕೋಯಿ ಕಾಮ್ ಕಾ ನಯಿ ಹೇ, ಈಗ ನಿಮಗೆ ಅರ್ಥ ಆಗಿದೆ ಈ ಭಾರತ ಈಗ ಯಾವ ಕೆಲಸಕ್ಕೂ ಬರುವುದಿಲ್ಲ। ಭಾರತ್ ಸ್ವರ್ಗತ ಅಬ್ ನಯಿ ಹೇ, ಭಾರತ ಮೊದಲು ಸ್ವರ್ಗ ಆಗಿತ್ತು, ಈಗ ಭಾರತ ಸ್ವರ್ಗ ಅಲ್ಲ। ಯಾ ಕಿಸಿಕೋ ಯಾದ್ ನಹಿ ಆತಾ ಹಮಾರಾ ಭಾರತ್ ಸಬ್ಸೆ ಊಂಚೆ ಸಬ್ಸೆ ಪ್ರಾಚೀನ್ ಹೇ, ನಮ್ಮ ಭಾರತ ಸರ್ವಶ್ರೇಷ್ಠ ದೇಶ ಆಗಿತ್ತು, ನಮ್ಮ ಭಾರತ ಪ್ರಾಚೀನ ದೇಶ ಆಗಿತ್ತು ಅನ್ನುವುದು ಯಾರಿಗೂ ನೆನಪಿಗೆ ಬರುವುದೇ ಇಲ್ಲ। ತುಂ ಬಚ್ಚೋಂಕಿ ಬುದ್ಧಿ ಮೇ ಆತಾ ಹೇ ಸೋಬಿ ನಂಬರ್ ವಾರ್ ಪುರುಷಾರ್ಥ ಅನುಸಾರ, ಈಗ ಮಕ್ಕಳ ಬುದ್ಧಿಯಲ್ಲಿ ಭಾರತದ ನೆನಪು ಇದೆ, ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಭಾರತ ಎಷ್ಟು ಶ್ರೇಷ್ಠ ಆಗಿದೆ ಎಂದು ನೀವು ನೆನಪಿಟ್ಟುಕೊಂಡಿದ್ದೀರಾ? ಇತ್ನಿ ಖುಷಿ ಇತ್ನಾ ರಿಗಾರ್ಡ್ ರಹತಾ ಹೇ, ಭಾರತವನ್ನು ನೆನಪು ಮಾಡಿಕೊಂಡಾಗ ನಿಮಗೆ ಅಷ್ಟು ಖುಷಿ ಆಗುತ್ತದೆಯಾ? ಭಾರತದ ಬಗ್ಗೆ ಅಷ್ಟು ಗೌರವ ಇರುತ್ತದೆಯಾ? ಬೇಹದ್ ಕಾ ಬಾಪ್ ಆಯಾ ಹುವಾ ಹೇ, ಏಕೆಂದರೆ ಭಾರತದಲ್ಲಿ ಬೇಹದ್ದಿನ ತಂದೆ ಬಂದಿದ್ದಾರೆ।
ಕಲ್ಪ ಕಲ್ಪ ಆತೆ ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ಭಾರತದಲ್ಲೇ ಬರುತ್ತಾರೆ ಮಾಯಾ ರಾವಣ್ಣೆ ಜೋ ಹಮಾರ ರಾಜ್ಯ ಭಾಗ್ಯ ಚೀನ್ ಲಿಯಾ ಹೇ ವಾ ಹಮ್ ಆತ್ಮಾವೋ ಕೋ ಫಿರ್ ಸೆ ಅಪ್ನಾ ರಾಜ್ಯ ಭಾಗ್ಯ ಬಾಬಾ ಆಕರ್ ದೇತೆ ಹೇ ಮಾಯಾ ರಾವಣ ನಮ್ಮ ರಾಜ್ಯವನ್ನು ಕಿತ್ತುಕೊಂಡಿದ್ದಾರೆ ಆತ್ಮರಾದ ನಮಗೆ ಪರಮಾತ್ಮ ತಂದೆ ಪುನಃ ರಾಜ್ಯ ಭಾಗ್ಯವನ್ನು ನೀಡುವುದಕ್ಕೋಸ್ಕರ ಬಂದಿದ್ದಾರೆ ಐಸೆ ನಹಿ ಕಿ ಕೋಯಿ ಲಡಾಯಿ ಸೆ ಚೀನಾ ಗಯಾ ಹೇ ನಹಿ ರಾವಣ್ ರಾಜ್ಯ ಮೇ ಹಮಾರಿ ಮತ್ ಭ್ರಷ್ಟಾಚಾರಿ ಹೋ ಜಾತಿ ಹೇ ರಾವಣ ನಮ್ಮ ಜೊತೆಗೆ ಯುದ್ಧವನ್ನು ಮಾಡಿ ನಮ್ಮ ರಾಜ್ಯವನ್ನು ಕಿತ್ತುಕೊಳ್ಳುವುದಿಲ್ಲ ರಾವಣನ ರಾಜ್ಯದಲ್ಲಿ ನಮ್ಮ ಮತ ಭ್ರಷ್ಟಾಚಾರಿ ಆಗಿ ಬಿಡುತ್ತದೆ ಶ್ರೇಷ್ಠಾಚಾರಿ ಸೆ ಹಮ್ ಭ್ರಷ್ಟಾಚಾರಿ ಬನ್ ಜಾತೆ ಹೇ ಶ್ರೇಷ್ಠಾಚಾರಿಗಳಿಂದ ನಾವು ಭ್ರಷ್ಟಾಚಾರಿಗಳಾಗಿ ಬಿಡುತ್ತೇವೆ ದುನಿಯಾ ದೇಖೋ ಕಿತ್ನಿ ಬಡ್ ಗಯಿ ಹೇ ಹಮಾರಾ ಭಾರತ ದೇಶ್ ಕಿತ್ನಾ ಚೋಟಾ ತ ಈಗ ಜಗತ್ತು ಎಷ್ಟು ದೊಡ್ಡದಾಗಿ ಬೆಳೆದಿದೆ ನಮ್ಮ ಭಾರತ ದೇಶ ಎಷ್ಟು ಸಣ್ಣದಾಗಿತ್ತು ಸ್ವರ್ಗ ಮೇ ಕಿತ್ನೆ ಸುಖಿ ರಹೆಂಗೆ ಸ್ವರ್ಗದಲ್ಲಿ ನಾವು ಬಹಳಷ್ಟು ಸುಖಿಗಳಾಗಿ ಇರುತ್ತೇವೆ ಹೀರೆ ಜವಾರತೊಂಕೆ ಮಹಲ್ ಹೊಂಗೆ ಸ್ವರ್ಗದಲ್ಲಿ ವಜ್ರ ವೈಡೂರ್ಯದ ಮಹಲ್ ಇರುತ್ತದೆ ವಹಾ ರಾವಣ ಹೋತಾನಹಿ ಸ್ವರ್ಗದಲ್ಲಿ ರಾವಣ ಇರುವುದಿಲ್ಲ ತುಮ್ ಬಚ್ಚೋಂಕಿ ಬುದ್ಧಿ ಮೇ ಖುಷಿ ಹೋನಿ ಚಾಹಿಯೆ ಅತೀಂದ್ರಿಯ ಸುಖ ರಹನಾ ಚಾಹಿಯೆ ಮಕ್ಕಳ ಬುದ್ಧಿಯಲ್ಲಿ ಖುಷಿ ಇರಬೇಕು ಅತೀಂದ್ರಿಯ ಸುಖದ ಅನುಭವದಲ್ಲಿ ನೀವೀಗ ಇರಬೇಕು ಬಾಪ್ ಕಹತೆ ದೇಹಿ ಅಭಿಮಾನಿ ಬನು ದೇಹ ಕಾ ಬಾನ್ ತೋಡ್ನೆ ಕೆಲಿಯೆ ಬಾಬಾನೆ ಕಹಾತ 108 ಛತ್ತಿಯೋ ವಾಲಾ ಕಪಡಾ ಪಹನು ಪರಮಾತ್ಮ ತಂದೆ ಹೇಳುತ್ತಾರೆ ಆತ್ಮ ಅಭಿಮಾನಿಯಾಗಿ ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ಹೇಳಿದ್ದಾರೆ 108 ತೇಪೆ ಇರುವಂತಹ ಬಟ್ಟೆಯನ್ನು ಹಾಕಿಕೊಳ್ಳಿ ಬಲ್ ಬಡೆ ಆದ್ಮಿಯೋ ಸೆ ಜವಹಾರಿಯೋ ಸೆ ಕನೆಕ್ಷನ್ ತ ವಾನಶ ಟೂಟೆ ಕೇಸೆ ಬ್ರಹ್ಮ ತಂದೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಸಂಬಂಧ ಇತ್ತು ವಜ್ರದ ವ್ಯಾಪಾರಿಗಳ ಜೊತೆಗೆ ಸಂಬಂಧ ಇತ್ತು ಆ ನಶೆ ಸಮಾಪ್ತಿಯಾಗುವುದು ಹೇಗೆ ದೇಹಿ ಅಭಿಮಾನಿ ಬನ್ನಾಪಡೆ ಇಲ್ಲಿ ನಾವು ಆತ್ಮ ಅಭಿಮಾನಿ ಆಗಬೇಕು ಹಮ್ ಆತ್ಮ ಹೇ ಯಾತೋ ಪುರಾಣ ಶರೀರ್ ಹೇ ನಾನು ಆತ್ಮ ಆಗಿದ್ದೇನೆ ಇದು ನನ್ನ ಹಳೆಯ ಶರೀರ ಆಗಿದೆ ಇಸ್ಕೋ ಚೋಡ್ ನಯಾ ಫಸ್ಟ್ ಕ್ಲಾಸ್ ಶರೀರ್ ಲೇನಾ ಹೇ ಈ ಹಳೆಯ ಶರೀರವನ್ನು ಬಿಟ್ಟು ನಾನೀಗ ಹೊಸ ಸುಂದರವಾದ ಶರೀರವನ್ನು ಪಡೆದುಕೊಳ್ಳಬೇಕು ಸರ್ಪುತೋ ಏಕ್ ಕಾಲ್ ಚೋಡ್ ದೂಸ್ರಾ ಲೇಲೇತೆ ಹೇ ಸರ್ಪ ಒಂದು ಪೊರೆಯನ್ನು ಬಿಟ್ಟು ಇನ್ನೊಂದು ಪೊರೆಯನ್ನು ಧಾರಣೆ ಮಾಡಿಕೊಳ್ಳುತ್ತದೆ ತುಮ್ ಬಚ್ಚೋಂಕಿ ಬುದ್ಧಿ ಮೇ ಜ್ಞಾನ ಹೇ ಯಾ ಪುರಾಣಿ ಕಾಲ್ ಚೋಡ್ ಹಮ್ ದೂಸ್ರಿ ನಯಾ ಲೇಂಗೆ ಈಗ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ ನಾವೀಗ ಈ ಹಳೆಯ ಶರೀರವನ್ನು ಬಿಟ್ಟು ನಾವು ಇನ್ನೊಂದು ಹೊಸ ಶರೀರವನ್ನು ಪಡೆದುಕೊಳ್ಳುತ್ತೇವೆ ಫಿರ್ ದೂಸ್ರಾ ಶರೀರ್ ಮಿಲೇಗ ಈ ಹಳೆಯ ಶರೀರವನ್ನು ಬಿಟ್ಟಾಗ ನಮಗೆ ಇನ್ನೊಂದು ಶರೀರ ಸಿಗುತ್ತದೆ ಯಾತು ಸಾರಾ ಜ್ಞಾನ್ ಬಚ್ಚೋಂಕಿ ಬುದ್ಧಿ ಮೇ ಟಪಕ್ನಾ ಚಾಹಿಯೇ ಈ ಸಂಪೂರ್ಣ ಜ್ಞಾನದ ಮಾತು ಮಕ್ಕಳ ಬುದ್ಧಿಯಲ್ಲಿ ಹನಿ ಹನಿಯಾಗಿ ಬೀಳುತ್ತಿರಬೇಕು ಯಾತು ಚೀಚಿ ದುನಿಯಾ ಹೇ ಇನ್ಕೋ ದೇಖ್ತೇ ಹುಯೇ ಬಿ ಬುದ್ಧಿ ಸೆ ಭೂಲ್ನಾ ಪಡ್ತಾ ಹೇ ಈ ಜಗತ್ತು ಚೀಚಿ ಕೊಳಕು ಜಗತ್ತಾಗಿದೆ ಈ ಜಗತ್ತನ್ನು ನೋಡುತ್ತಿದ್ದರೂ ಕೂಡ ಬುದ್ಧಿಯಿಂದ ಈ ಜಗತ್ತನ್ನು ಮರೆಯಬೇಕು ಹಮ್ ಯಾತ್ರಾ ಪರ್ ಜಾರಯೇ ಹೇ ಹಮಾರಿ ಬುದ್ಧಿ ಕಾ ಯೋಗ್ ಗರ್ ತರಫ್ ಜಾರಹಾ ಹೇ ನಾವೀಗ ಯಾತ್ರೆಗೆ ಹೋಗುತ್ತಿದ್ದೇವೆ ನಮ್ಮ ಬುದ್ಧಿಯ ಯೋಗ ಮನೆಯ ಕಡೆ ಜೋಡಣೆ ಆಗುತ್ತಾ ಇದೆ ಅಭ್ಯಾಸ್ತೋ ಕರ್ನಾ ಪಡೆನ ನಾವೀಗ ಬುದ್ಧಿಯೋಗವನ್ನು ಮನೆಯ ಜೊತೆಗೆ ಜೋಡಣೆ ಮಾಡುವ ಅಭ್ಯಾಸವನ್ನು ಮಾಡಬೇಕು ಯಾ ಶರೀರ್ ಬಿ ಪುರಾಣ ಹೇ ದುನಿಯಾ ಬಿ ಪುರಾಣಿ ಹೇ ಈ ಶರೀರ ಕೂಡ ಹಳೆಯ ಶರೀರ ಆಗಿದೆ ಈ ಜಗತ್ತು ಕೂಡ ಹಳೆಯ ಜಗತ್ತಾಗಿದೆ ಸಾಕ್ಷಾತ್ಕಾರ ಕರ್ಲಿಯಾ ಹೇ ಅಬ್ ಯಾ ದೇಹ ಅವ್ರ ದೇಹಕ್ಕೆ ಸಬ್ ಸಂಬಂಧ ಚೋಡ್ ಗರ್ ಜಾನಾ ಹೇ ನಾವು ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೇವೆ ಈಗ ಈ ದೇಹ ಮತ್ತು ದೇಹದ ಎಲ್ಲಾ ಸಂಬಂಧವನ್ನು ಬಿಟ್ಟು ನಾವು ಮನೆಗೆ ಹೋಗಬೇಕು ಅಂದರ್ ಮೇ ಖುಷಿ ಹೋತಿ ಹೇ ನಮಗೆ ಆಂತರ್ಯದಲ್ಲಿ ಖುಷಿಯ ಅನುಭವ ಆಗುತ್ತದೆ ಅಭಿ ಹಮ್ಕು ವಾಪಿಸ್ ಜಾನಾ ಹೇ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಬುದ್ಧಿಯೋಗ ವಹ ಲಗಾನಾ ಹೋತಾ ಹೇ ಆದ್ದರಿಂದ ಬುದ್ಧಿಯೋಗವನ್ನು ಆ ಮನೆಯ ಜೊತೆಗೆ ಜೋಡಣೆ ಮಾಡಬೇಕು ಏಕ್ ದೋಕು ಯಹಿ ಸುನಾನಾ ಹೇ ಮನ್ ಮನಾಭವ್ ನಾವೀಗ ಒಬ್ಬರು ಇನ್ನೊಬ್ಬರಿಗೆ ಮನ್ ಮನಾಭವ ಅನ್ನುವ ಮಂತ್ರವನ್ನೇ ತಿಳಿಸಬೇಕು ಯಾ ಬಡಾ ಜಬರ್ದಸ್ತ್ ಮಂತ್ರ ಹೇ ಮನ್ ಮನಾಭವ ಅನ್ನುವ ಮಂತ್ರ ಬಹಳಷ್ಟು ಶಕ್ತಿಶಾಲಿಯಾದ ಮಂತ್ರ ಆಗಿದೆ ಬಲ್ ಗೀತಾ ತೋ ಬಹುತ್ ಪಡ್ತೇ ಹೇ ಪರಂತು ಅರ್ಥ ನಹಿ ಸಮಜ್ತೆ ಬಲೆ ಅನೇಕರು ಗೀತೆಯನ್ನು ಓದುತ್ತಾರೆ ಆದರೆ ಗೀತೆಯ ಅರ್ಥ ಯಾರಿಗೂ ಗೊತ್ತಿಲ್ಲ ಜೈಸೆ ಔರ್ ಶಾಸ್ತ್ರ ಪಡ್ತೇ ಹೇ ವೈಸೆ ಪಡ್ಲೇತೆ ಹೇ ಹೇಗೆ ಬೇರೆ ಬೇರೆ ಶಾಸ್ತ್ರವನ್ನು ಓದುತ್ತಾರೋ ಅದೇ ರೀತಿ ಗೀತೆಯನ್ನು ಓದುತ್ತಾರೆ ಯಾ ಕಿಸಿ ಕಿ ಬುದ್ಧಿ ಮೇ ನಹಿ ಆಯೇಗ ಈ ಜ್ಞಾನದ ಮಾತು ಯಾರ ಬುದ್ಧಿಯಲ್ಲೂ ಕುಳಿತುಕೊಳ್ಳುವುದಿಲ್ಲ ಹಮ್ ಭವಿಷ್ಯಕ್ಕೆ ರಾಜಯೋಗ ಸೀಕ್ರೆಯೇ ಹೇ
ನಾವೀಗ ಭವಿಷ್ಯಕ್ಕೋಸ್ಕರ ರಾಜಯೋಗವನ್ನು ಕಲಿಯುತ್ತಿದ್ದೇವೆ. ಬಹುತ್ ಗೈ ಅಬ್ ಬಾಕಿ ತೋಡಾಹಿ ಸಮಯ, ಬಹಳಷ್ಟು ಸಮಯ ಸಮಾಪ್ತಿಯಾಗಿದೆ, ಈಗ ಸ್ವಲ್ಪ ಸಮಯ ಮಾತ್ರ ಉಳಿದಿದೆ. ಐಸೆ ಐಸೆ ಅಪನೇಕು ಬಹಲಾತೆ ಖುಷಿ ಮೇ ಆನಾ ಹೇ, ಇನ್ನು ಸ್ವಲ್ಪೇ ಸಮಯ ನಾವು ಈ ಜಗತ್ತಿನಲ್ಲಿ ಇರುತ್ತೇವೆ ಅನ್ನುವ ಮಾತನ್ನು ನೆನಪು ಮಾಡಿಕೊಂಡು ನಮ್ಮನ್ನು ನಾವು ಖುಷಿಯಲ್ಲಿ ಇಟ್ಟುಕೊಳ್ಳಬೇಕು. ಯಾತೋ ಸಬ್ ಕಲಾ ಸೋನಾ ಹೇ, ಈಗ ಈ ಕಲಿಯುಗದಲ್ಲಿರುವಂತದ್ದೆಲ್ಲ ಸಮಾಪ್ತಿ ಆಗಲೇಬೇಕು. ಮಿರ್ವಾ ಮೌತ್ ಮಲ್ಲೂಕಾ ಶಿಕಾರ್, ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಎಂದು ಹೇಳುತ್ತಾರೆ. ಹಮ್ ಮಲ್ಲೂಕ್ ಬನ್ ಅಪ್ನೆ ಮಾಶುಕ್ಕೆ ಸಾಪ್ ಗರ್ ಜಾಯಂಗೆ, ನಾವೀಗ ಸೂಕ್ಷ್ಮ ದೇವತೆಗಳಾಗಿ ನಮ್ಮ ಪ್ರಿಯತಮ ಆಗಿರುವ ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತೇವೆ. ಯಾ ಆತ್ಮಾಂಕಾ ಬಾಪ್ ಪೈಟ್ ಶಿಕ್ಷಾ ದೇತೆ, ಇಲ್ಲಿ ಆತ್ಮರ ತಂದೆ ಕುಳಿತು ಆತ್ಮರಿಗೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಹೈ ಬಿ ಸಾಧಾರಣ ಪರಂತು ಊಂಚೆ ಊಂಚೆ, ನೋಡಲು ಪರಮಾತ್ಮ ತಂದೆ ಬಹಳಷ್ಟು ಸಾಧಾರಣ ರೂಪದಲ್ಲಿ ಇದ್ದಾರೆ, ಆದರೆ ಪರಮಾತ್ಮ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರೆ. ಬಾಪ್ ಆಯೇ ಹೇ ಬೇಹದ್ ಕಾ ವರ್ಸಾ ದೇನೆ, ಕಲ್ಪ ಕಲ್ಪ ಆತೆ ಹೇ, ತಂದೆ ಬಂದಿರುವುದೇ ಬೇಹದ್ದಿನ ಆಸ್ತಿಯನ್ನು ನೀಡಲು, ಪ್ರತಿ ಕಲ್ಪದಲ್ಲೂ ಮಕ್ಕಳಿಗೆ ಆಸ್ತಿಯನ್ನು ನೀಡಲು ತಂದೆ ಬರುತ್ತಾರೆ. ಯಾತು ಚೀಚಿ ದುನಿಯಾ ಹೇ, ಇದು ಚೀಚಿ ಜಗತ್ತಾಗಿದೆ. ಐಸಿ ಐಸಿ ಬಾತೆ ಕರ್ನಿ ಹೋತಿ ಹೇ, ಈ ರೀತಿ ಮಾತನ್ನು ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳಬೇಕು. ಇಸ್ಕೋ ಕಹ ಜಾತಾ ಹೇ ವಿಚಾರ್ ಸಾಗರ್ ಮಂಥನ್, ಈ ಜ್ಞಾನದ ಬಗ್ಗೆ ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳುವುದಕ್ಕೆ ವಿಚಾರ ಸಾಗರ ಮಂಥನ ಎಂದು ಕರೆಯಲಾಗುತ್ತದೆ. ಯಾ ಶಾಸ್ತ್ರ ಆದೀತು ಜನ್ಮ ಜನ್ಮಾಂತರ್ ಪಡೆ ಹೇ, ಹಮ್ ಭಾರತವಾಸಿಯೋ ಜಿತ್ನೆ ಜಪ್ ತಪ್ ಆದಿ ಕಿಯೇ ಹೇ ಉತ್ನಾ ಅವ್ರ ಕೋಯಿನೆ ನಹಿ ಕಿಯಾ ಹೇ, ಜನ್ಮ ಜನ್ಮಾಂತರದಿಂದ ನಾವು ಶಾಸ್ತ್ರವನ್ನು ಓದಿದ್ದೇವೆ. ಭಾರತದ ನಿವಾಸಿಗಳಾದ ನಾವು ಎಷ್ಟು ಜಪ ತಪವನ್ನು ಮಾಡಿದ್ದೇವೋ ಅಷ್ಟು ಬೇರೆ ಯಾರು ಭಕ್ತಿಯನ್ನು ಮಾಡಿಲ್ಲ. ಜೋ ಪಹಲೆ ಪಹಲೆ ಆಯೇ ಹೋಂಗೆ ಉನೋನೆ ಹಿ ಭಕ್ತಿ ಕೀ ಹೇ, ಯಾರು ಸೃಷ್ಟಿಯ ಆದಿಯಲ್ಲಿ ಈ ಸೃಷ್ಟಿಗೆ ಬರುತ್ತಾರೋ ಅವರೇ ಜಾಸ್ತಿ ಭಕ್ತಿಯನ್ನು ಮಾಡುತ್ತಾರೆ. ಅವ್ರ ವಹಿ ಜ್ಞಾನ ಯೋಗ ಮೇ ಬಿ ತೀಕೆ ಜಾಯಂಗೆ, ಅವರೇ ಜ್ಞಾನ ಮತ್ತು ಯೋಗದಲ್ಲಿ ಎಲ್ಲರಿಗಿಂತ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ಕ್ಯೂಂಕಿ ಉನ್ಕೋ ಫಿರ್ ಪಹಲೆ ನಂಬರ್ ಮೇ ಆನಾ ಹೇ, ಏಕೆಂದರೆ ಪುನಃ ಅವರೇ ಮೊದಲನೇ ನಂಬರ್ನಲ್ಲಿ ಬರಬೇಕು. ದೇಖ್ತೆ ಹೋ ಕೋಯಿ ಕೋಯಿ ತು ಬಹುತ್ ಅಚ್ಚಾ ಪುರುಷಾರ್ಥ ಕರ್ತೇ ಹೇ, ನೀವು ನೋಡುತ್ತೀರಾ ಕೆಲವರು ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೆ. ತುಂ ಬಚ್ಚೆ ಜೋ ಇಸ್ ರುಹಾನಿ ಸರ್ವಿಸ್ ಮೇ ಲಗೆ ಹೋ ಉನ್ಕೇಲಿಯೇ ತೋ ಬಹುತ್ ಅಚ್ಚಾ ಹೇ, ಮಕ್ಕಳಾದ ನೀವೀಗ ಈ ಆತ್ಮಿಕ ಸೇವೆಯಲ್ಲಿ ತೊಡಗಿದ್ದೀರಾ, ನಿಮಗೋಸ್ಕರ ಈ ಜ್ಞಾನ ಮಾರ್ಗ ಬಹಳ ಒಳ್ಳೆಯ ಮಾರ್ಗ ಆಗಿದೆ. ಸಚ್ಮುಚ್ ಬಟ್ಟಿ ಮೇ ಬೈಟೆ ಹೋ, ನೀವೀಗ ಸತ್ಯವಾಗಿಯೂ ಬಟ್ಟಿಯಲ್ಲಿ ಕುಳಿತಿದ್ದೀರಾ. ವಾ ಸಂಬಂಧ ಅಟೂಟ್ ಹುವಾ ಹೇ ಔರ್ ಜೋ ಗೃಹಸ್ಥ ವ್ಯವಹಾರ ಮೇ ರಹತೆ ವಾ ಸುಂತೆ ಸುನಾತೆ ಹೇ ತೋ ಪುರಾನೋ ಸೇ ಬಿ ತೀಕೆ ಜಾರಯೇ ಹೇ, ಈಗ ಪರಮಾತ್ಮ ತಂದೆಯ ಜೊತೆಗೆ ಆ ಅಟೂಟವಾದ ಸಂಬಂಧ ಜೋಡಣೆ ಆಗಿದೆ. ಇನ್ನು ಯಾರು ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾರೋ ಅವರು ಜ್ಞಾನವನ್ನು ಕೇಳುತ್ತಾರೆ, ಅನ್ಯರಿಗೆ ಜ್ಞಾನವನ್ನು ಹೇಳುತ್ತಾರೆ. ಅವರು ಹಳಬರಿಗಿಂತ ಪುರುಷಾರ್ಥ ಮಾರ್ಗದಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಿದ್ದಾರೆ. ದೇಖಾ ಜಾತಾ ಹೇ ನಯೇ ಆನೆ ವಾಲೆ ಬಹು ತೀಕೆ ಜಾತೆ ಹೇ, ಈ ಜ್ಞಾನ ಮಾರ್ಗದಲ್ಲಿ ಈಗ ಯಾರು ಹೊಸದಾಗಿ ಜ್ಞಾನ ಮಾರ್ಗಕ್ಕೆ ಬರುತ್ತಿದ್ದಾರೋ ಅವರು ಪುರುಷಾರ್ಥದಲ್ಲಿ ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಿರುವುದು ಕಾಣಿಸುತ್ತಿದೆ. ತುಂ ಲೀಶ್ ನಿಕಾಲೆಂಗೆ ತೋ ಮಾಲೂಮ್ ಪಡ್ಜಾಯೇಗ, ನೀವು ಯಾರ್ಯಾರು ಪುರುಷಾರ್ಥದಲ್ಲಿ ಮುಂದೆ ಇದ್ದಾರೆ ಎಂದು ಲೀಸ್ಟನ್ನು ಬರೆದರೆ ನಿಮಗೆ ಗೊತ್ತಾಗುತ್ತದೆ. ಪಹಲೆ ಪಹಲೆ ತುಮಾರಿ ಮಾಲಾ ಬನಾತೇತೆ ಫಿರ್ ದೇಖಾ ಕಿ ಕಿತ್ನೆ ಅಚ್ಚೆ ಅಚ್ಚೆ ಬಚ್ಚೆ ತೀನ್ ಚಾರ್ ನಂಬರ್ ವಾಲೆ ಬಿ ನಿಕಲ್ ಗಯೆ. ಆದಿಯ ಸಮಯದಲ್ಲಿ ಬಾಬಾ ಮಾಲೆಯನ್ನು ತಯಾರು ಮಾಡುತ್ತಿದ್ದರು, ನಂತರ ಬಾಬಾ ನೋಡಿದರು ಎಷ್ಟು ಒಳ್ಳೊಳ್ಳೆಯ ಮಕ್ಕಳು, ಮೂರನೇ ನಂಬರ್ ನಾಲ್ಕನೇ ನಂಬರ್ನಲ್ಲಿ ಇದ್ದಂತಹ ಮಕ್ಕಳು ಕೂಡ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಿಬಿಟ್ಟರು. ಏಕದಂ ಜಾಯೆ ಪ್ರಜಾಮೆ ಪಡೆಹೆ, ಅವರೆಲ್ಲರೂ ಸಂಪೂರ್ಣ ಪ್ರಜಾಲಿಸ್ಟ್ಗೆ ಹೋಗಿ ಸೇರಿಕೊಂಡಿದ್ದಾರೆ. ಅಬ್ ತುಮಾರಿ ಯಾ ಸ್ಟೂಡೆಂಟ್ ಲೈಫ್ ಹೇ ಗೃಹಸ್ಥ ವ್ಯವಹಾರ ಮೇ ರಹತೆ ಸಾತ್ ಸಾತ್ ಯಾ ಕೋರ್ಸ್ ಪಡ್ತೇ ಹೋ, ಈಗ ನಿಮ್ಮ ಜೀವನ ವಿದ್ಯಾರ್ಥಿ ಜೀವನ ಆಗಿದೆ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ನೀವು ಗೃಹಸ್ಥವನ್ನು ಸಂಭಾಲನೆ ಮಾಡುವುದರ ಜೊತೆ ಜೊತೆಗೆ ಈ ಜ್ಞಾನದ ಕೋರ್ಸ್ನ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಬಹುತ್ ಬಚ್ಚೆ ಡಬ್ಬಲ್ ಕೋರ್ಸ್ ಉಟಾತೆ ಹೇ ಲಿಫ್ಟ್ ಮಿಲ್ತಿ ಹೇ, ಬಹಳಷ್ಟು ಮಕ್ಕಳು ಡಬ್ಬಲ್ ಕೋರ್ಸ್ ಅನ್ನು ಕಲಿಯುತ್ತಾರೆ, ಲಿಫ್ಟ್ ಸಿಗುತ್ತದೆ. ತುಮಾರಾ ಕೋರ್ಸ್ ಹೇ ಗೃಹಸ್ಥ ವ್ಯವಹಾರ ಮೇ ರಹತೆ ಯಾ ಪಡ್ನ, ನಿಮ್ಮ ಕೋರ್ಸ್ ಆಗಿದೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ಈ ಶಿಕ್ಷಣವನ್ನು ಕಲಿಯುವುದು. ಇಸ್ಮೇ ಬಿ ಕನ್ಯಾಯೇ ಬಡಿ ತೀಕಿ ಜಾನಿ ಚಾಹಿ, ಈ ಜ್ಞಾನ ಮಾರ್ಗದಲ್ಲಿ ಕನ್ಯರು ಎಲ್ಲರಿಗಿಂತ ತೀಕ್ಷ್ಣವಾಗಿ ಮುಂದೆ ಹೋಗಬೇಕು. ಕನ್ಯಾಂಕೆ ಕಾರಣ
कन्हैया वा गोपाल नाम भी गाया हुआ है। कन्यर कारण परमात्म तंदेगे कन्हैया अथवा गोपाला अनुवा हेसरिनिंद गायनवन्नु माडलागुत्तदे। है तो गोपी क्योंकि प्रवृत्ति मार्ग है ना, इल्ली गोपरु कूड़ा इद्दारे एकेंदरे इदु प्रवृत्ति मार्ग आगिदे ताने। तुम सत्युग में देवी देवता धर्म के थे, सत्युगदल्ली नीवु देवता धर्म दा आत्मरु आगिद्दीरि। या लक्ष्मी नारायण प्रवृत्ति मार्ग में राज्य करते थे, ई लक्ष्मी नारायण प्रवृत्ति मार्ग दल राज्यवन्नु आळुत्तिद्दरु। या तुम्हारी बुद्धि में टपकना चाहिए कि हम क्या बनते हैं, निम्म बुद्धियल्लि ई ज्ञानद मातु हनि हनियागि बीळुत्तिरबेकु। नावीग याव पदवियन्नु पडेदुकोळ्ळुत्तेवे अन्नुव स्मृति निमगे इरबेकु। देवताये कितने फर्स्ट क्लास है, देवतेगळु एष्टु फर्स्ट क्लास आगिद्दारे। उनोंके आगे जाकर महिमा गाते हैं, आप सर्वगुण संपन्न सोला कला संपूर्ण, हम पापी कपटी है। देवतेगळ मुंदे होगी महिमेयन्नु माडुत्तारे, नीवु सर्वगुण संपन्नरु हदिनारु कला संपूर्णरु, नावु पापिगळागिद्देवे कपटिगळागिद्देवे एंदु। हम निर्गुण हारे में कोई गुण नाही, अब इसमें भगवान को तरस नहीं काना है, मां कृपा नहीं करनी है। नान निर्गुणी आगिद्देने नन्नल्लि याव गुणवू इल्ल एंदु हेळुत्तारे। निर्गुणिगळागिरुव नम्म मेले भगवंत दयेयन्नु तोरिसुव आवश्यकते इल्ल, कृपेयन्नु तोरिसुव आवश्यकते इल्ल। वास्तव में तरस वा कृपा अपने ऊपर ही करनी होती है। वास्तवदल्लि नम्म मेले नावु कृपेयन्नु तोरिसिकोळ्ळबेकु, नम्म मेले नावु दयेयन्नु तोरिसिकोळ्ळबेकु। तुम ही देवताते, अब क्या बन गए हो, नीवे देवतेगळागिद्दीरि, ईग नीवे एष्टोंदु कनिष्ठरागिद्दीर। अपने को देखो, फिर पुरुषार्थ कर देवता बनो, स्वयंवन्नु नोडिकोळ्ळि, पुनः पुरुषार्थवन्नु माडि देवतेयागि। शाम से सुंदर बनने के लिए पुरुषार्थ करना पड़ता है, कप्पागिरुव नावु सुंदररागुवुदक्कोस्कर पुरुषार्थवन्नु माडबेकु। या तो भक्ति मार्ग में कहते हैं, मरते थे फलाने की कृपा हुई बच गए, उनकी आशीर्वाद से। भक्ति मार्गदल्लि हेळुत्तारे, नानु सायुव परिस्थितियल्लि इद्दे, इंतवरु नन्न मेले कृपेयन्नु तोरिसिदरु, नानु बदुकि बिट्टे, इवर आशीर्वाददिंद नानु बदुकिदे एंदु हेळुत्तारे। महात्मा आदिके हाथ पकड़कर कहेंगे, आपकी आशीर्वाद चाहिए। महात्मर कैयन्नु हिडिदुकोंडु हेळुत्तारे, निम्म आशीर्वाद नमगे बेकु एंदु। यहां तो पढ़ाई है, इदु शिक्षण आगिदे, कृपा आदि की बात नहीं, इल्ली कृपेय माते इल्ल। मन मनाभव का अर्थ है ना, मन मनाभवद अर्थ अंतू गोत्तिदे ताने। मंत्र तो बहुत देते है, बहळष्टु मंत्रवन्नु हेळिकोडुत्तारे, अनेक प्रकार के हठयोग सिखाते है, अनेक प्रकारद हठयोगवन्नु कलिसुत्तारे। हरेक की अलग अलग शिक्षा होती है, प्रतियोब्बर शिक्षण बेरे बेरे आगिदे। हठयोग के सैंपल देखने हो तो जयपुर के म्यूजियम में जाकर देखो, हठयोगिगळ उदाहरणेयन्नु नोडबेकु अंदरे जयपुरन म्यूजियम गे होगी नोडी। यहां तो कितने आराम से बैठे हो, इल्ली नीवु एष्टु आरामागि कुळितिद्दीरा। बुद्धि में है हमको फिर से बाबा राज्य दे रहे हैं, नमगे ईग पुनः परमात्म तंदे राज्यवन्नु नीडुत्तिद्दारे अन्नुव ज्ञान नम्म बुद्धियल्लि इदे। वहाहि अद्वैत देवी देवता धर्मता, और कोई धर्म नहीं था सत्युगदली। अद्वैत्य देवी देवता धर्म इत्तु सत्युगदली, देवता धर्म मात्र इत्तु, बेरे याव धर्मवू इरलिल्ल। दो हाथ से ही ताली बजती है, एरडु कई सेरिदागा मात्र चप्पाळेयन्नु तट्टलु साध्य। एक धर्म है तो मारा मारी नहीं होती, वंदे धर्म इद्दागा गलाटे जगळ इरुवुदिल्ल। अभी है कलियुग, ईग इदु कलियुग आगिदे। कलियुग पूरा होगा तो भक्ति भी पूरी होगी, कलियुगद आयस्सु समाप्तियादाग भक्ति कूड मुगियुत्तदे। अभी तो मनुष्यों की वृद्धि कितनी होती रहती है, ईग मनुष्यर संख्ये एष्टोंदु वृद्धि आगुत्ता इदे। भारत की धरती नहीं बढ़ती, धरती तो वही है, भारत भूमि वृद्धि आगुत्तिल्ल, भूमि अष्टे इदे, अदे भूमि इदे, बाकी मनुष्य कम जास्ती होते है। इन्नु भारतदल्लि मनुष्यर संख्ये जास्ती अथवा कड़मे आगुत्तदे, वहां मनुष्य बहुत कम होंगे। दुनिया तो यही होगी सत्युगदल्लि, जनसंख्ये बहळ कड़मे इरुत्तदे, जगत्तंतू इदे इरुत्तदे। दुनिया कोई छोटी नहीं हो जाएगी, जगत्तु सण्णदागुवुदिल्ल। तो तुम बच्चों को बड़ी खुशी रहनी चाहिए, अंद मेले ईग मक्कळिगे बहळष्टु खुशी इरबेकु। हम योग बल से अपना राज्य स्थापन कर रहे हैं बाप की श्रीमत पर, नावीग योगद शक्तियिंद नम्म राज्यवन्नु स्थापने माडिकोळ्ळुत्तिद्देवे। परमात्म तंदेय श्रीमतदंते नडेदु नावु राज्यवन्नु स्थापने माडुत्तिद्देवे। बाप कहते है मामेकं याक करोतु तुम्हारे पाप भस्म होंगे, परमात्म तंदे तिळिसुत्तारे।
ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮ್ಮ ಪಾಪಕರ್ಮ ಭಸ್ಮ ಆಗುತ್ತದೆ. ಆತ್ಮಮೇಹಿ ಕಾತ್ ಪಡಿ ಹುಯಿಹೆನ, ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಿದೆ ತಾನೆ. ಸಿರ್ಫ್ ಕಹತೆ ಹೇ ಸತೋ ರಜೋತಮೋ ಯಾನಹಿ ದಿಕಾತೆ ಕಿ, ಆತ್ಮಮೇಹಿ ಕಾತ್ ಪಡ್ತಿ ಹೇ. ಸತೋ ರಜೋತಮೋ ಸ್ಥಿತಿಯಲ್ಲಿ ಬರುತ್ತಾರೆ ಎಂದು ಹೇಳುತ್ತಾರೆ, ಆದರೆ ಆತ್ಮದಲ್ಲೇ ಕಲ್ಮಶ ಸೇರಿಕೊಳ್ಳುತ್ತದೆ ಎಂದು ತೋರಿಸುವುದೇ ಇಲ್ಲ. ಪಹಲೆ ಗೋಲ್ಡನ್ ಏಜ್ಡ್ ತೆ ಪ್ಯೂರ್ ಸೋನಾತೆ ಫಿರ್ ಚಾಂದಿ ಪಡ್ತಿ ಹೇ, ಉನ್ಕೋ ಸಿಲ್ವರ್ ಏಜ್ ಕಹ ಜಾತಾ ಹೇ ಚಂದ್ರವಂಶಿ. ಮೊದಲು ನಾವು ಚಿನ್ನದ ಯುಗದ ನಿವಾಸಿಗಳಾಗಿದ್ದೆವು, ಆಗ ಶುದ್ಧ ಚಿನ್ನ ಆಗಿದ್ದೆವು, ಸತ್ಯ ಚಿನ್ನ ಆಗಿದ್ದೆವು. ನಂತರ ಬೆಳ್ಳಿಯ ಕಲ್ಮಶ ಸೇರಿಕೊಳ್ಳುತ್ತದೆ, ಆಗ ಅದಕ್ಕೆ ಬೆಳ್ಳಿಯ ಯುಗ ಎಂದು ಕರೆಯಲಾಗುತ್ತದೆ. ಚಂದ್ರವಂಶಿಗಳು ಬೆಳ್ಳಿಯ ಯುಗದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಅಂಗ್ರೇಜಿ ಅಕ್ಷರ ಕಿತ್ನೆ ಅಚ್ಛೆ ಹೇ, ಇಂಗ್ಲಿಷ್ನ ಅಕ್ಷರ ಎಷ್ಟು ಚೆನ್ನಾಗಿದೆ. ಗೋಲ್ಡನ್ ಸಿಲ್ವರ್ ಕಾಪರ್ ಫಿರ್ ಐರನ್, ಚಿನ್ನದ ಯುಗ, ಬೆಳ್ಳಿಯ ಯುಗ, ನಂತರ ತಾಮ್ರದ ಯುಗ, ನಂತರ ಕಬ್ಬಿಣದ ಯುಗ. ಬಾಪ್ ಸಂಜಾತೆ ಹೇ ಆತ್ಮಮೇ ಕಾತ್ ಪಡಿ ಹೇ ವಾ ನಿಕ್ಲೇ ಕೇಸಿ, ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮದಲ್ಲೇ ಕಲ್ಮಶ ಸೇರಿಕೊಂಡಿದೆ. ಆ ಕಲ್ಮಶ ಸಮಾಪ್ತಿಯಾಗುವುದು ಹೇಗೆ? ಸತೋಸೆ ತಮೋ ಬನಿ ಹೇ ತೋ ಫಿರ್ ತಮೋಸೆ ಸತೋ ಕೇಸೆ ಬನೆ, ಆತ್ಮ ಸತೋ ಇದ್ದಿದ್ದು ತಮೋ ಆಗಿದೆ, ಈಗ ಪುನಃ ತಮೋ ಇದ್ದಂತಹ ಆತ್ಮ ಸತೋ ಆಗುವುದು ಹೇಗೆ? ಸಮಸ್ತೆ ಹೇ ಗಂಗಾಮೇ ಸ್ನಾನ್ ಕರ್ನೆ ಸೆ ಸತೋ ಪ್ರಧಾನ್ ಬಂಜಾಯಂಗೆ, ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದಾಗ ಸತೋ ಪ್ರಧಾನ ಆಗುತ್ತೇವೆ ಎಂದು ತಿಳಿದುಕೊಂಡಿದ್ದಾರೆ. ಪರಂತು ಯಾತೋ ಹೋನಾಸಕ್ಕೆ, ಆದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಯಾರು ಸತೋ ಪ್ರಧಾನ ಆಗಲು ಸಾಧ್ಯ ಇಲ್ಲ. ಗಂಗಾ ಸ್ನಾನ ಆದೀತು ರೋಸ್ ಕರ್ತೆ ರಹತೆ ಹೇ, ಪ್ರತಿದಿನ ಜನ ಗಂಗಾ ಸ್ನಾನವನ್ನು ಮಾಡುತ್ತಿರುತ್ತಾರೆ. ಕೊಯಿತು ನೇಮಿ ಹೋ ಜಾತೆ ಹೇ, ಕೆಲವರು ಪ್ರತಿದಿನ ಗಂಗಾ ಸ್ನಾನವನ್ನು ಮಾಡುವ ನಿಯಮವನ್ನು ಇಟ್ಟುಕೊಂಡಿರುತ್ತಾರೆ. ನಹರ್ ಪರ್ ಬಿ ಜಾಕರ್ ಸ್ನಾನ್ ಕರ್ತೆ ಹೇ, ಕೊಳದಲ್ಲಿ ಹೋಗಿ. ಕೆಲವರು ಪ್ರತಿದಿನ ಸ್ನಾನವನ್ನು ಮಾಡುತ್ತಾರೆ. ತುಮ್ಕೋ ಬಾಪ್ ಕಹತೆ ಹೇ ಯಾ ನಿಯಮ ರಕೋ ಬಾಪ್ ಕೋ ಯಾದ್ ಕರ್ನೇಕ, ಇಲ್ಲಿ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಾರೆ, ನೀವು ಸದಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ನಿಯಮವನ್ನು ಇಟ್ಟುಕೊಳ್ಳಿ. ಯಾದ್ ಕಾ ಸ್ನಾನ್ ವಾ ಯಾತ್ರಾಕರು, ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ನೆನಪಿನ ಸ್ನಾನವನ್ನು ಮಾಡಿ ಅಥವಾ ನೆನಪಿನ ಯಾತ್ರೆಯನ್ನು ಮಾಡಿ. ಜ್ಞಾನ್ ಸ್ನಾನ್ ಬಿ ಕರಾತೆ ಹೇ ಯೋಗ ಕಿ ಯಾತ್ರಾ ಸಿಕ್ಲಾತೆ ಹೇ, ಪರಮಾತ್ಮ ತಂದೆ ಜ್ಞಾನದ ಸ್ನಾನವನ್ನು ಮಾಡಿಸುತ್ತಾರೆ, ಯೋಗದ ಯಾತ್ರೆಯನ್ನು ಕಲಿಸುತ್ತಾರೆ. ಬಾಪ್ ಜ್ಞಾನ್ ದೇತೆ ಹೇ, ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ. ಇನ್ಮೇ ಯೋಗ ಕಾ ಬಿ ಜ್ಞಾನ್, ಸೃಷ್ಟಿ ಚಕ್ರ ಕಾ ಬಿ ಜ್ಞಾನ್ ಹೇ, ಈ ಜ್ಞಾನದಲ್ಲಿ ಯೋಗದ ಬಗ್ಗೆ ಕೂಡ ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಾರೆ. ಸೃಷ್ಟಿ ಚಕ್ರದ ಬಗ್ಗೆ ಕೂಡ ಜ್ಞಾನವನ್ನು ನೀಡುತ್ತಾರೆ. ಬಾಕಿ ಶಾಸ್ತ್ರೋಂ ಕಾ ಜ್ಞಾನ್ ತೋ ಬಹು ದೇತೆ ಹೇ, ಯೋಗಕ್ಕೋ ಜಾನ್ತೇ ಹಿ ನಹಿ. ಇನ್ನು ಜಗತ್ತಿನಲ್ಲಿ ಅನೇಕರು ಶಾಸ್ತ್ರದ ಬಗ್ಗೆ ಜ್ಞಾನವನ್ನು ನೀಡುತ್ತಾರೆ, ಆದರೆ ಯೋಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹಠಯೋಗ ಸಮಶ್ಲಿಯಾ ಹೇ, ಯೋಗ ಅಂದರೆ ಹಠಯೋಗ ಎಂದು ತಿಳಿದುಕೊಂಡಿದ್ದಾರೆ. ಯೋಗ ಆಶ್ರಮ ತೋ ಡೇರ್ ಹೇ, ಜಗತ್ತಿನಲ್ಲಿ ಯೋಗದ ಆಶ್ರಮಗಳು ಬಹಳಷ್ಟು ಇದೆ. ಮನ್ ಮನಾಬೋಕ ಮಂತ್ರ ದೇಂಗೆ ಲೇಕಿನ್ ಸಿವಾಯ್ ಬಾಪ್ ಕೆ ಕೋಯಿ ಬಿ ಮನುಷ್ಯಕ್ಕೆ ಪಾಸ್ ಯಾ ಜ್ಞಾನ್ ನಯಿ ಹೇ. ಮನ್ ಮನಾಭವದ ಮಂತ್ರವನ್ನು ಎಲ್ಲರೂ ತಿಳಿಸುತ್ತಾರೆ, ಆದರೆ ಈ ಜ್ಞಾನ ಪರಮಾತ್ಮ ತಂದೆಯ ಬಳಿ ಮಾತ್ರ ಇದೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾವ ಮನುಷ್ಯರಿಗೂ ಈ ಜ್ಞಾನ ಗೊತ್ತಿಲ್ಲ. ಅಬ್ ಚೌರಾಸಿ ಕಾ ಚಕ್ರ ಪೂರಾ ಹುವಾ ಹೇ, ಈಗ ನಮ್ಮ 84 ಜನ್ಮದ ಚಕ್ರ ಪೂರ್ಣ ಆಗಿದೆ. ಫಿರ್ ನಯಿ ದುನಿಯಾ ಹೋಗಿ, ಪುನಃ ಹೊಸ ಜಗತ್ತು ಬರುತ್ತದೆ. ತುಮಾರಿ ಬುದ್ಧಿ ಮೇ ಹೇ ಜಾಡ್ ಕಿ ವೃದ್ಧಿ ಕೈಸೆ ಹೋತಿ ಹೇ, ವೃಕ್ಷ ಹೇಗೆ ವೃದ್ಧಿ ಆಗುತ್ತದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಯಾ ರಾಜಾಯಿ ಸ್ಥಾಪನ್ ಹೋ ರೀ ಹೇ, ಈಗ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ. ಸಬ್ ಇಕ್ಕಟ್ಟೆ ತೋಡೇ ಹಿ ಜಾಯಂಗೆ, ಎಲ್ಲರೂ ಒಟ್ಟಿಗೆ ಹೊಸ ರಾಜ್ಯಕ್ಕೆ ಹೋಗಲು ಸಾಧ್ಯ ಇಲ್ಲ. ಬ್ರಾಹ್ಮಣೋಂ ಕಾ ಜಾಡ್ ಬಹುತ್ ಬಡಾ ಹೋಗ, ಬ್ರಾಹ್ಮಣರ ವೃಕ್ಷ ಬಹಳ ದೊಡ್ಡ ವೃಕ್ಷ ಆಗಿದೆ. ಫಿರ್ ತೋಡೇ ತೋಡೇ ಕರ್ಕೆ ಜಾಯಂಗೆ, ಹೊಸ ಜಗತ್ತಿಗೆ ಬ್ರಾಹ್ಮಣ ಆತ್ಮರು ಸ್ವಲ್ಪ ಸ್ವಲ್ಪ ಜನ ಹೋಗುತ್ತಾರೆ. ಪ್ರಜಾ ಬಂತಿ ರಹೇಗಿ, ಪ್ರಜೆಗಳ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗುತ್ತದೆ. ತೋಡಾಬಿ ಕೊಯಿನೇ ಸುನ್ ಲಿಯಾತು ಪ್ರಜಾಮೇ ಆ ಜಾಯಂಗೆ, ಯಾರಾದರೂ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಅವರು ಪ್ರಜೆ ಆಗುತ್ತಾರೆ. ಸೆಂಟರ್ಸ್ ಬಹುತ್ ವೃದ್ಧಿಕೋ ಪಾಯಂಗೆ, ಸೆಂಟರ್ಗಳು ಬಹಳಷ್ಟು ವೃದ್ಧಿ ಆಗುತ್ತದೆ. ಪ್ರದರ್ಶನೀಯ ಡೇರ್ ಜಹ ತಹ ಹೋತಿ ರಹೇಗಿ, ಎಲ್ಲಾ ಕಡೆ ಬಹಳಷ್ಟು ಪ್ರದರ್ಶನಗಳು ನಡೆಯುತ್ತದೆ. ಜೈಸೆ ಮಂದಿರ್ ಟಿಕಾನೆ ನಿಕಲ್ತೆ ಜಾತೆ ಹೇ ವೈಸೆ ತುಮಾರಿ ಪ್ರದರ್ಶನಿ ಬಿ ಗಾವ್ ಗಾವ್ ಮೇ ಹೋಗಿ, ಹೇಗೆ ಗಲ್ಲಿ ಗಲ್ಲಿಯಲ್ಲೂ ಮಂದಿರಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ, ಅದೇ ರೀತಿ ನಿಮ್ಮ ಪ್ರದರ್ಶನ ಹಳ್ಳಿ ಹಳ್ಳಿಯಲ್ಲೂ ಇರುತ್ತದೆ. ಗರ್ ಗರ್ಮೆ ಪ್ರದರ್ಶನಿ ರಕ್ನಿ ಹೋಗಿ, ಮನೆ ಮನೆಯಲ್ಲೂ ಕೂಡ ನೀವು ಪ್ರದರ್ಶನದ ಚಿತ್ರವನ್ನು ಇಡಬೇಕು. ವೃದ್ಧಿಕೋ ಪಾತೆ ಜಾಯಂಗೆ, ನಿಮ್ಮ ಸಂಖ್ಯೆ ವೃದ್ಧಿ ಆಗುತ್ತಾ ಹೋಗುತ್ತದೆ. ಇಸಿಲಿಯೇ ಆಕ್ರಿನ್ ಇನ್ ಚಿತ್ರೋಂ ಕಿ ಬಿ ಚಪಾಯಿ ಕರ್ನಿ ಪಡೆಗಿ,
ಆದ್ದರಿಂದ ಕೊನೆಗೂ ಈ ಚಿತ್ರಗಳನ್ನು ಬಹಳಷ್ಟು ಪ್ರಿಂಟ್ ಮಾಡಿಸಬೇಕಾಗುತ್ತದೆ. ಸಬ್ಕೆ ಪಾಸ್ ಬಾಬಾ ಕಾ ಪೈಗಾಮ್ ಜಾನಾ ಹೇ, ಎಲ್ಲರ ಬಳಿ ಪರಮಾತ್ಮ ತಂದೆಯ ಸಂದೇಶ ಹೋಗಿ ತಲುಪಬೇಕು. ತುಂ ಬಚ್ಚೋಂಕು ಬಡಿ ಬಾರಿ ಸರ್ವಿಸ್ ಕರ್ನಿ ಹೇ, ಈಗ ಮಕ್ಕಳಾದ ನೀವು ಬಹಳ ದೊಡ್ಡ ಸೇವೆಯನ್ನು ಮಾಡಬೇಕು. ಅಭಿಯಾ ಪ್ರೊಜೆಕ್ಟರ್ ಪ್ರದರ್ಶನಿಕ ಫ್ಯಾಷನ್ ನಿಕ್ಲಾ ಹೇ ಜೋ ಗಾಂವ್ ಗಾಂವ್ ಮೇ ದಿಖಾನಾ ಪಡೆಗಾ. ಈಗ ಪ್ರದರ್ಶನ ಪ್ರೊಜೆಕ್ಟರ್ನ ಫ್ಯಾಷನ್ ಹುಟ್ಟಿಕೊಂಡಿದೆ. ಹಳ್ಳಿ ಹಳ್ಳಿಗೂ ಹೋಗಿ ಪ್ರೊಜೆಕ್ಟರ್ ಶೋ ತೋರಿಸಬೇಕು. ವಾ ಅಚ್ಚಿ ರೀತಿ ಉಟಾಯಂಗೆ, ಆಗ ಪ್ರೊಜೆಕ್ಟರ್ ಶೋನ ಮೂಲಕ ಅವರು ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಶಿವ ಜಯಂತಿ ಗಾಯಿ ಜಾತಿ ಹೇ ಪರಂತು ವಾ ಕೈಸೆ ಆತೆ ಹೇ ಯಾ ಕಿಸಿಕೋ ಪತಾ ನಹಿ ಹೇ. ಶಿವ ಜಯಂತಿಯ ಬಗ್ಗೆ ಗಾಯನ ಇದೆ, ಆದರೆ ಶಿವ ತಂದೆ ಹೇಗೆ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಶಿವ ಪುರಾಣ ಆದಿ ಮೇ ಯಾ ಬಾತೆ ಹೈ ನಹಿ, ಶಿವ ಪುರಾಣದಲ್ಲಿ ಈ ಮಾತುಗಳು ಇಲ್ಲ. ಯಾ ಬಾತೆ ತುಂ ಸುಂತೆ ಹೋ, ಈ ಜ್ಞಾನದ ಮಾತನ್ನು ಈಗ ನೀವು ಕೇಳುತ್ತಿದ್ದೀರಾ. ಸುನ್ನೆ ಕೆ ಸಮಯ ಅಚ್ಚಾ ಲಗ್ತಾ ಹೇ ಫಿರ್ ಭೂಲ್ ಜಾತೆ ಹೇ. ಜ್ಞಾನವನ್ನು ಕೇಳುವಾಗ ಜ್ಞಾನ ಇಷ್ಟ ಆಗುತ್ತದೆ, ಆದರೆ ನಂತರ ಪುನಃ ಜ್ಞಾನದ ಮಾತು ಮರೆತು ಹೋಗುತ್ತದೆ. ಅಚ್ಚಿ ರೀತಿ ಪಾಯಿಂಟ್ಸ್ ಧಾರಣಾ ಹೋಗಿತ್ತು. ಸರ್ವಿಸ್ ಪಿ ಅಚ್ಚಿ ರೀತಿ ಕರ್ ಸಕೆಂಗೆ, ಜ್ಞಾನದ ಪಾಯಿಂಟ್ ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಆಗಿತ್ತು ಅಂದರೆ ನಾವು ಚೆನ್ನಾಗಿ ಸೇವೆಯನ್ನು ಮಾಡಬಹುದು. ಪರಂತು ಸಬ್ ಪಾಯಿಂಟ್ಸ್ ಕಿಸಿಕೋ ಧಾರಣಾ ನಹಿ ಹೋತಿ ಹೇ, ಆದರೆ ಎಲ್ಲಾ ಜ್ಞಾನದ ಮಾತು ಎಲ್ಲರಿಗೂ ಧಾರಣೆ ಆಗುವುದಿಲ್ಲ. ಭಾಷಣ ಕರ್ಕೆ ಆಯಂಗೆ ಫಿರ್ ಕ್ಯಾಲ್ ಮೇ ಆಯೇಗಾ ಅರ್ಜುನ್ ಯಾ ಪಾಯಿಂಟ್ಸ್ ಪಿ ಸಮಜಾತೆ ತೆ ತೋ ಅಚ್ಚಾತ ಜಿನ್ಕು ದೇಹ ಅಭಿಮಾನ್ ನಹಿ ಹೋಗಾ ವಾ ಜಟ್ ಬತಾಯಂಗೆ. ಭಾಷಣವನ್ನು ಮಾಡಿ ಬರುತ್ತಾರೆ. ಭಾಷಣ ಮುಗಿದ ನಂತರ ಕೆಲವರಿಗೆ ವಿಚಾರ ಬರುತ್ತದೆ, ಈ ಜ್ಞಾನದ ಮಾತನ್ನು ಭಾಷಣದಲ್ಲಿ ತಿಳಿಸಬೇಕಿತ್ತು, ಈ ಜ್ಞಾನದ ಮಾತನ್ನು ತಿಳಿಸಿದ್ದರೆ ಒಳ್ಳೆಯದಾಗುತ್ತಿತ್ತು ಎಂದು. ಯಾರಿಗೆ ದೇಹಾಭಿಮಾನ ಇಲ್ಲವೋ ಅವರು ತಕ್ಷಣ ಹೇಳುತ್ತಾರೆ, ನಾನು ಇಂತಹ ಪಾಯಿಂಟ್ ಅನ್ನು ತಿಳಿಸುವುದನ್ನು ಮರೆತು ಬಿಟ್ಟೆ ಎಂದು. ಭಾಷಣಕರ್ ಫಿರ್ ವಿಚಾರ ಕರೆಂಗೆ ಹಮ್ನೆ ಸಬ್ ಪಾಯಿಂಟ್ಸ್ ಠೀಕ್ ಸಮಜಾಯಿ. ಭಾಷಣವನ್ನು ಮಾಡಿದ ನಂತರ ಮಕ್ಕಳು ವಿಚಾರವನ್ನು ಮಾಡುತ್ತಾರೆ, ನಾನು ಎಲ್ಲಾ ಪಾಯಿಂಟ್ಸ್ ಅನ್ನು ಸರಿಯಾಗಿ ತಿಳಿಸಿರುತ್ತಾನೆ. ಅರ್ಜುನ್ ಯಾ ಪಾಯಿಂಟ್ಸ್ ಪೂಲ್ ಗಯೇ ಹೇ, ಇನ್ನೂ ಇಂತಿಂತಹ ಜ್ಞಾನದ ಮಾತನ್ನು ತಿಳಿಸುವುದನ್ನು ನಾನು ಮರೆತು ಬಿಟ್ಟೆ ಎಂದು ನೆನಪು ಮಾಡಿಕೊಳ್ಳುತ್ತಾರೆ. ಪಾಯಿಂಟ್ಸ್ ಕೊಯಿ ಸಾತ್ ನಹಿ ಚಲ್ನಿ ಹೇ, ಈ ಜ್ಞಾನದ ಪಾಯಿಂಟ್ಸ್ ನಮ್ಮ ಜೊತೆಗೆ ಬರುವುದಿಲ್ಲ. ಯಾ ಹೇ ಸಿರ್ಫ್ ಅಭಿ ಕೇಳಿಯೇ, ಈ ಜ್ಞಾನ ಕೇವಲ ಈ ಸಮಯಕ್ಕೋಸ್ಕರ ಆಗಿದೆ. ಫಿರ್ ಯಾ ಖತಮ್ ಹೋ ಜಾಯೇಗ, ನಂತರ ಈ ಜ್ಞಾನ ಕೂಡ ಸಮಾಪ್ತಿಯಾಗುತ್ತದೆ. ಇನ್ ಆಂಕೋ ಸೆ ಜೋ ಕುಚ್ ಅಭಿ ದೇಖ್ತೆ ಹೋ ಫಿರ್ ಸತ್ಯುಗ್ ಮೇ ಯಾ ನಹಿ ಹೋಗ, ಈ ಕಣ್ಣಿನಿಂದ ಈಗ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದ್ಯಾವುದೂ ಕೂಡ ಸತ್ಯುಗದಲ್ಲಿ ಇರುವುದಿಲ್ಲ. ತುಮಕೋ ಜ್ಞಾನ ಕಾ ತೀಸರಾ ನೇತ್ರ ಅಬ್ ಮಿಲ್ತಾ ಹೇ, ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ಅಭಿ ತುಮ್ ತ್ರಿನೇತ್ರಿ ಬಂತೆ ಹೋ, ನೀವೀಗ ತ್ರಿನೇತ್ರಿ ಆಗುತ್ತಿದ್ದೀರಾ. ಬಾಬಾ ಆಕರ್ ತುಮಕೋ ಜ್ಞಾನ ದೇರಯೇ ಹೇ, ಪರಮಾತ್ಮ ತಂದೆ ಬಂದು ನಿಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ. ಜೋ ಆತ್ಮ ಧಾರಣ ಕರ್ತಿ ಹೇ, ಆ ಜ್ಞಾನವನ್ನು ಆತ್ಮ ಧಾರಣೆ ಮಾಡಿಕೊಳ್ಳುತ್ತದೆ. ಆತ್ಮಕ್ಕೂ ತೀಸರಾ ನೇತ್ರ ಮಿಲ್ತಾ ಹೇ, ಆತ್ಮಕ್ಕೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ಯಾ ಜ್ಞಾನ ಕೋಯಿ ಮೇ ನಯಿ ಹೇ ಕಿ ಮೇ ಆತ್ಮಾ ಹು, ನಾನು ಆತ್ಮ ಆಗಿದ್ದೇನೆ ಅನ್ನುವ ಜ್ಞಾನ ಯಾರಿಗೂ ಗೊತ್ತಿಲ್ಲ. ಈ ಶರೀರ ದ್ವಾರ ಯಾ ಕರ್ತಾ ಹು, ಆತ್ಮನಾದ ನಾನು ಈ ಶರೀರದ ಮೂಲಕ ಈ ರೀತಿ ಕಾರ್ಯವನ್ನು ಮಾಡುತ್ತಿದ್ದೇನೆ ಅನ್ನುವ ಜ್ಞಾನ ಯಾರಿಗೂ ಇಲ್ಲ. ಬಾಬಾ ಹಮ್ಕೋ ಪಡಾತೆ ಹೇ, ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಯಾ ಬುದ್ಧಿ ಮೇ ರಕ್ನಾ ಹೇ ಇಸ್ಮೇ ಮೆಹನತ್ ಹೇ, ಈ ಜ್ಞಾನದ ಮಾತನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು. ಜ್ಞಾನದ ಮಾತನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳುವ ಮಾತಿನಲ್ಲೇ ಪರಿಶ್ರಮ ಇದೆ. ಬಚ್ಚೋಂಕು ಮೆಹನತ್ ಕರ್ನಿ ಚಾಹಿ, ಅವ್ರ ಖುಷಿ ಮೇ ರಹನಾ ಚಾಹಿ, ಮಕ್ಕಳು ಪರಿಶ್ರಮವನ್ನು ಪಡಬೇಕು ಮತ್ತು ಖುಷಿಯಲ್ಲಿ ಇರಬೇಕು. ಬಸ್ ಅಭಿ ಹಮಾರ ರಾಜ್ಯ ಆಯಾ ಕಿ ಆಯಾ, ಈಗ ನಮ್ಮ ರಾಜ್ಯ ಬಂತು ಅಂದರೆ ಬಂದೇ ಬಿಟ್ಟಿತು. ತುಮ್ ಜಾನ್ತೆ ಹೋ ಹಮಾರೇ ರಾಜ್ಯ ಮೇ ಕ್ಯಾ ಕ್ಯಾ ಹೋಗಾ, ನಿಮಗೆ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಏನೇನು ಇರುತ್ತದೆ ಎಂದು. ತುಮ್ ಬಚ್ಚೋಂಕೋತು ಬಹುತ್ ಖುಷಿ ಹೋನಿ ಚಾಹಿಯೆ ಕಿ ಹಮ್ ಇಸ್ ಪಡಾಯಿ ಸೆ ರಾಜ್ಯ ಲೇತೆ ಹೇ, ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ನಾವು ಈ ಶಿಕ್ಷಣದ ಮೂಲಕ ರಾಜ್ಯವನ್ನು ಪಡೆದುಕೊಳ್ಳುತ್ತೇವೆ. ಪಡಾನೆ ವಾಲೇಕು ಮರ್ತಬಾ ಯಾದ್ ರಹತಾ ಹೇ, ಓದುವ ವಿದ್ಯಾರ್ಥಿಗಳಿಗೆ ಪದವಿಯ ನೆನಪು ಇರುತ್ತದೆ. ಹಮ್ ಪಡ್ತೇ ಹೇ ಭವಿಷ್ಯ ಕೆಲಿಯೇ, ನಾವೀಗ ಭವಿಷ್ಯಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಅಚ್ಚಾ ಪಡೆಂಗೆ ತು ರಾಜ್ ಗದ್ದಿ ಪರ್ ಬೈಟೆಂಗೆ, ಚೆನ್ನಾಗಿ ಶಿಕ್ಷಣವನ್ನು ಕಲಿತರೆ ರಾಜ್ಯ ಗದ್ದಿಯ ಮೇಲೆ ಕುಳಿತುಕೊಳ್ಳುತ್ತೇವೆ. ವೇತು ನಾಮಿಗ್ರಾಮಿ ಹೋ ಜಾತೆ ಹೇ, ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರ ಹೆಸರು ಪ್ರಸಿದ್ಧ ಆಗುತ್ತದೆ.
अभी लिस्ट निकाले, माला बनाए तो सब कहेंगे फलानी बच्ची को हमारे पास भेजो रिफ्रेश करने। ईगले तंदे लिस्ट अन्नु तैयारु माडिदरे, मालेयन्नु तैयारु माडिदरे एल्लरू हेळुत्तारे। इंतह मगुवन्नु ज्ञानवन्नु हेळलु नम्म बळि कळिसि, एल्लरन्नु रिफ्रेश माडलु ई मगुवन्नु नम्म बळि कळिसि एंदु हेळुत्तारे। भाषण करने वाले को बुलाते है, भाषणवन्नु माडुवंतवरन्नु एल्लरू करेयुत्तारे। तो उनका रिगार्ड भी रखना चाहिए, भाषणवन्नु माडुववरिगे गौरववन्नु कूड कोडबेकु। हमको इन जैसा होशियार बनना है, नावू कूड अवरंते बुद्धिवंतरु आगबेकु। अच्छा वळ्ळेयदु, मीटे मीटे सिकिलदे बच्चों प्रति मात पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और गुड मॉर्निंग। नमस्ते नमस्ते नमस्ते। धारणा के लिए मुख्य सार, धारणेगोस्कर मुख्य सारा। फर्स्ट पॉइंट, अतीन्द्रिय सुख का अनुभव करने के लिए देह के बांध को तोड़ने का पुरुषार्थ करना है। अतीन्द्रिय सुखद अनुभवन्नु माडुवुदक्कोस्कर देहाभिमानवन्नु समाप्ति माडिकोळ्ळुव पुरुषार्थवन्नु माडबेकु। अब वापिस घर जाना है, इसीलिए बुद्धियोग घर से लगा रहे। ईग नावु वापस मनेगे होगबेकु, आद्दरिंद बुद्धियोग मने जोते जोड़ने आगिरबेकु। सेकेंड पॉइंट, गृहस्थ व्यवहार में रहते पढ़ाई भी पढ़नी है, डबल कोर्स उठाना है। गृहस्थ व्यवहारदल्लिद्दरू कूड ई शिक्षणवन्नु कलियबेकु, डबल कोर्स अनु कलियबेकु। ज्ञान का स्नान और याद की यात्रा करनी और करानी है। प्रतिदिन ज्ञान स्नानवन्नु माडबेकु मत्तु नेनपिन यात्रेयन्नु माडबेकु। अन्यरिगू ज्ञान स्नानवन्नु माडिसबेकु, अन्यर मूलक नेनपिन यात्रेयन्नु माडिसबेकु। वरदान, न्यारेपन के अभ्यास द्वारा फरिश्ता रूप का साक्षात्कार कराने वाले निरंतर सहज योगी भव। ಇಂದಿನ ವರದಾನಾಗಿದೆ, ಭಿನ್ನ ಸ್ಥಿತಿಯ ಅಭ್ಯಾಸದ ಮೂಲಕ ಸೂಕ್ಷ್ಮ ದೇವತಾ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಸುವಂತಹ ನಿರಂತರ ಸಹಜ ಯೋಗಿಗಳಾಗಿ। ಜೈಸೆ ಕೋಯಿ ಬಿ ವಸ್ತ್ರ ಧಾರಣ ಕರ್ನ ವಾ ನಾ ಕರ್ನ ಅಪ್ನೆ ಹಾತ್ ಮೇ ಹೋತಾ ಹೇ, ಹೇಗೆ ಯಾವುದಾದರೂ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳುವುದು ಅಥವಾ ಧಾರಣೆ ಮಾಡಿಕೊಳ್ಳದೇ ಇರುವುದು ನಮ್ಮ ಕೈಯಲ್ಲಿ ಇರುತ್ತದೆ। ಐಸಾ ಅನುಭವ ಈ ಶರೀರೂಪಿ ವಸ್ತ್ರ ಮೇ ಹೋ, ಅದೇ ರೀತಿ ಈ ಶರೀರ ಅನ್ನುವ ವಸ್ತ್ರದಲ್ಲೂ ಅನುಭವವನ್ನು ಮಾಡಬೇಕು। ಜೈಸೆ ವಸ್ತ್ರಕ್ಕೂ ಧಾರಣ ಕರ್ಕೆ ಕಾರ್ಯ ಕಿಯ ಔರ್ ಕಾರ್ಯ ಪೂರಾ ಹೋತೆ ಹಿ ವಸ್ತ್ರ ಸೆ ನ್ಯಾರೆ ಹುಯೆ। ಈ ಶರೀರ ಅನ್ನುವ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಕಾರ್ಯವನ್ನು ಮಾಡಬೇಕು। ಕಾರ್ಯ ಪೂರ್ಣ ಆದ ತಕ್ಷಣ ಶರೀರ ಅನ್ನುವ ವಸ್ತ್ರದಿಂದ ಭಿನ್ನ ಆಗಿ ಬಿಡಬೇಕು। ಶರೀರ ಔರ್ ಆತ್ಮ ದೋನೋಂ ಕಾ ನ್ಯಾರಾಪನ್ ಚಲ್ತೆ ಫಿರ್ತೆ ಅನುಭವ ಹೋ। ಶರೀರ ಮತ್ತು ಆತ್ಮ ಎರಡು ಬೇರೆ ಬೇರೆ ಆಗಿದೆ ಅನ್ನುವ ಅನುಭವ ನಡೆದಾಡುತ್ತಾ ತಿರುಗಾಡುತ್ತಾ ನಮಗೆ ಅನುಭವ ಆಗಬೇಕು। ತಪ್ ಕಹೆಂಗೆ ನಿರಂತರ ಸಹಜ ಯೋಗಿ, ಆಗ ನಮಗೆ ನಿರಂತರ ಸಹಜ ಯೋಗಿಗಳು ಎಂದು ಕರೆಯಲಾಗುತ್ತದೆ। ಐಸೆ ಡಿಟ್ಯಾಚ್ ರಹನೆ ವಾಲೆ ಬಚ್ಚೋ ದ್ವಾರ ಅನೇಕ ಆತ್ಮಾಂಕು ಫರಿಶ್ತೆ ರೂಪ್ ಅವ್ರ ಭವಿಷ್ಯ ರಾಜ್ಪದ್ಕೆ ಸಾಕ್ಷಾತ್ಕಾರ ಹೊಂಗೆ। ಈ ರೀತಿ ಡಿಟ್ಯಾಚ್ ಆಗಿರುವಂತಹ ಆತ್ಮರ ಮೂಲಕ, ಈ ರೀತಿ ಭಿನ್ನ ಆಗಿರುವಂತಹ ಆತ್ಮರ ಮೂಲಕ ಅನೇಕ ಆತ್ಮರಿಗೆ ಸೂಕ್ಷ್ಮ ದೇವತಾ ಸ್ವರೂಪದ ಸಾಕ್ಷಾತ್ಕಾರ ಆಗುತ್ತದೆ ಮತ್ತು ಭವಿಷ್ಯದ ರಾಜ್ಯ ಪದವಿಯ ಸಾಕ್ಷಾತ್ಕಾರ ಆಗುತ್ತದೆ। ಅಂತಮೆ ಈ ಸರ್ವಿಸ್ ಸೇಹಿ ಪ್ರಭಾವ ನಿಕ್ಲೇಗ, ಅಂತ್ಯದಲ್ಲಿ ಈ ಸೇವೆಯ ಮೂಲಕ ಜಗತ್ತಿನ ತುಂಬ ನಿಮ್ಮ ಪ್ರಭಾವ ಆಗುತ್ತದೆ। ಶ್ಲೋಗನ್, ಸಂಗಮ್ ಕಾ ಏಕ್ ಸೆಕೆಂಡ್ ಬಿ ವ್ಯರ್ಥ ಗವಾನಾ ಅರ್ಥಾತ್ ಏಕ್ ವರ್ಷ ಗವಾನಾ, ಇಂದಿನ ಶ್ಲೋಗನ್ ಆಗಿದೆ। ಸಂಗಮ ಯುಗದ ಒಂದು ಕ್ಷಣವನ್ನು ವ್ಯರ್ಥವಾಗಿ ಕಳೆಯುವುದು ಅಂದರೆ ಒಂದು ವರ್ಷವನ್ನು ವ್ಯರ್ಥವಾಗಿ ಕಳೆದಂತೆ। ಒಳ್ಳೆಯದು,